నమస్కారం ఛానల్ కి స్వాగతం ಇವತ್ತು ಸಂಜೆ ಮುಂದೆ ನಾನು ಫಿಂಗರ್ ಚಿಪ್ಸ್ ಹಾಕಿ ಕಂಡಾಬೀಜಿ ಮಾಡ್ಬೇಕಂತ ಅನಿಸ್ತು ಅದಕ್ಕಾಗಿ ಮಾಡಿದ್ ಮಾಡ್ತಾ ಇದ್ದೆ ನಿಮ್ಗೂ ಅದ್ ಬಿಡು ಮಾಡ್ತೀರ ಆಯ್ತು ಅಂತ ಮಾಡ್ಲಿಕ್ಕೀನಿ ಫಸ್ಟ್ ನೆಲ್ಲ ಸೆಪ್ಪೆ ತಕೊಂಡೇನಿ ಬಟಾಟಿದ್ ಅದನ್ನ ಇವಾಗ ಚಾಪರ್ಲಿ ಅದು ಕಟ್ ಮಾಡೋ ಸಿಗುತ್ತಲ್ಲ ಅಲ್ಲ ಕಟ್ಟರ್ಲೇನ ಕಟ್ ಮಾಡ್ಕೊಂಡಿನಿ ಈಗ ಅದನ್ನ ನೀರು ಕಯಾಕಿಟ್ಟಿದ್ದೆ ಅದರೊಳಗೆ ಹಾಕಾಕತ್ತೀನಿ ಅಂದ್ರೆ ಅದ್ರ ಸ್ಟಾಚ್ ಅನ್ನೋದೇನಿರುತ್ತಲ್ಲ ಅದೆಲ್ಲ ಬಿಟ್ಟು ಹೋಗುತ್ತೆ ಮತ್ತೆ ಕುದಿಸಿ ಕುದಿಸಿ ಮಾಡ್ಬಿಟ್ರಿ ಮಸ್ತ್ ಇರ್ತಾವೆ ಒಬ್ಬೊಬ್ರು ಡೈರೆಕ್ಟ್ ಹೆಂಚ್ ಬಿಟ್ಟು ಹಂಗ ಹಾಕ್ಬಿಡ್ತಾರೆ ಎಣ್ಣೆ ಒಳಗೆ ಡೈರೆಕ್ಟ್ ಕುಬಿಡ್ತಾರ ಸರಿ ಇದು ಕ್ರಿಸ್ಪಿನೆಸ್ ಬರಲ್ಲ ಅದೊಂಥರ ಹೆಂಗ್ ಎಣ್ಣೆ ಜಾಸ್ತಿ ಕುಡ್ಬಿಡದ ಅದಕ್ಕಾಗಿ ಹಂಗ್ ಸ್ವಲ್ಪ ನೀರಾಗ ಕುದಿಸ್ಕೊಂಡ್ಬಿಟ್ಟು ಅದನ್ನ ಬಸ ತಕೋಬೇಕು ನೀವು ಎಷ್ಟು ಎಲ್ಲಿ ಮಟ್ಟ ಅಂತಂದ್ರೆ ಜಸ್ಟ್ ಒಂದು ಉಗರ್ಲೆ ಕಟ್ ಮಾಡ್ರೆ ಸಾಕು ಸ್ವಲ್ಪ ಪ್ರಿಕ್ ಮಾಡ್ರೆ ಸ್ವಲ್ಪ ಪ್ರಿಕ್ ಆಗ್ಬೇಕು ರೀ ಮತ್ತ ಜಾಸ್ತಿನೂ ಕುದಿಸ್ಕೊಳಕ್ ಹೋಗ್ಬೇಡ ಅಗದಿ ಮೆತ್ತಗ ಸಾಫ್ಟ್ ಆಗ್ಬಿಡ್ತಂದ್ರ ಅದು ಮತ್ತ್ ಸರಿ ಬರೋದಿಲ್ಲ ರೀ ಅದು ಕೂಡ ಜಾಸ್ತಿ ಎಣ್ಣೆ ಕುಡಿತದ ನೋಡ್ರಿ ಇಷ್ಟ ಪ್ರಿಕ್ ಮಾಡ್ರೆ ಸಾಕು ಇಷ್ಟ ಆದ್ರೆ ಕರೆಕ್ಟ್ ಆಗುತ್ತೆ

ಕೋ ಕೋಲ್ಡ್ ಆಗಬೇಕು ಅಂದಮೇಲೆ ನಾವು ಇದನ್ನು ಪ್ರೊಸೆಸ್ ಮಾಡ್ಕೋಬೇಕು ಅಂದರೆ ಇವಾಗ ನಾನು ಒಂದು ಚಮಚೆ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳಾತೀನಿ ಜಸ್ಟ್ ಗಲ್ಸ್ಕೊಳಾತೀನಿ ಗಳಿಸ್ಕೊಂಡು ನೀಟಾಗಿ ಗೆಲ್ಸ್ಕೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ನಾವು ಫ್ರಿಜ್ ಒಳಗೆ ಎಸ್ ಫ್ರಿಜ್ ಒಳಗೆ ಒಂದು ಹದಿನೈದು ನಿಮಿಷ ನಾವು ಫ್ರಿಜ್ ಒಳಗೆ ಇಟ್ಟುಬಿಟ್ಟು ಆಮೇಲೆ ನೋಡ್ರಿ ಇವಾಗ ಹೆಂಗಾಗಿದೆ ಸ್ವಲ್ಪ ಹಣಗೊಂಡು ಅಣಗಿದೆ ಯಾಕಂದ್ರೆ ಫ್ರಿಜ್ ಒಳಗೆ ಇಟ್ಟಿರ್ತೀವಲ್ಲ ಅದಕ್ಕೆ ಇವಾಗ ಇದನ್ನ ಏನು ಮಾಡಬೇಕು ಅಂದರೆ ಅಹ್ ಕರಿಬೇಕು ಕರಿಲಿಕ್ಕೆ ಎಣ್ಣೆನ ಹಾಕೋಬೇಕು ಅಬ್ಬಿಯಸ್ಲಿ ಬಾಳಿಗೆ ಎಣ್ಣೆ ಹಾಕೋಬೇಕು ಆ ಬಲಿ ಹಚ್ಕೊಳಬೇಕು ಆದ್ರೆ ಇದನ್ನ ಎಣ್ಣೆ ಎಲ್ಲಿರು ಕಾಸಬೇಕು ಅಂದ್ರೆ ಫುಲ್ ಹೈ ಟೆಂಪ್ರೇಚರ್ ಕಾಸ್ಬೇಕು ರೀ ಫುಲ್ ಜೋರು ಉರಿ ಇಟ್ಟ ನೀವು ಎಣ್ಣೆ ಪೂರ ಕಾಯ್ಬೇಕು ಅಲ್ಲಿವರೆಗೂ ಬಿಡ್ಬೇಕು ಸಣ್ಣ ಮೀಡಿಯಂ ಇದಾಗ ಬಿಡಾಕ್ ಹೋಗ್ಬೇಡ್ರಿ ಮತ್ತೆ ಮೀಡಿಯಂ ಕಾಯ್ದದ ಅಂತ ಹೇಳಿ ನೀವು ಅವಾಗ ಇದ್ರಾಗ ಬಿಡಕ್ನು ಹೋಗ್ಬೇಡ್ರಿ ತೋರ್ಸ ನಿಮ್ಗೆ ಒಂದ್ ಬಿಟ್ಟು ಹಿಂಗ ಹಾಕಿದ ಕುಳೆನಾ ಅದು ಚಂದ ಒಮ್ಮೆ ಅಂತ ಮೇಲೆ ಬಂದ್ಬಿಡ್ಬೇಕು ಆಶ್ ಕಾದಿರ್ಬೇಕು ಹಂಗ ಅಂದಮೇಲೆ ನೀವು ಇದನ್ನ ಹಾಕ್ಬೇಕ್ರಿ ಇದನ್ನ ಎಲ್ಲ ಚೆನ್ನಂಗ ಪೌಡರ್ ಅದು ಇರುತ್ತಲ್ಲ ಜಸ್ಟ್ ನಾ ಇದಕ್ಕೇನು ನೋಡ್ರಿ ಇವಾಗ ಇದಕ್ಕೆ ಉಪ್ಪು ಖಾರ ಹಾಕಿ ಕಲಸ್ಬಿಟ್ಟು ನಾ ಏನು ಎಣ್ಣೆ ಬಿಡಾಕತ್ತಿಲ್ಲ ಮೊದ್ಲಕ್ಕೆ ಕಂಫರ್ಟ್ ಅಷ್ಟೇ ಹಾಕ್ಬಿಟ್ಟು ಎಣ್ಣೆ ಬಿಡಾಕತ್ತೀನಿ ಯಾಕಂದ್ರೆ ಇದಕ್ಕೆ ಒಂದು ಮುಂದೆ ಒಂದು ಮಸ್ತ್ ಪಕ್ಕಿ ಮಸಾಲ ಮಾಡ್ತಾ ಇದ್ದೀನಿ ಅಂದ್ರೆ ಪೆರಿ ಪೆರಿ ಮಸಾಲ ಅಂತ ಹೇಳಿ ಬರುತ್ತೆ ಸೊ ಅದನ್ನ ಮಾಡಿದ್ರೆ ಅದನ್ನ ಇದ್ರ ಮೇಲೆ ಒದಿಸ್ಕೊಂಡು ತಿಂದ್ರಂತೂ ಮಸ್ತ್ ಟೇಸ್ಟ್ ಬರುತ್ತೆ ಸೊ ಸೇಮ್ ರೆಸ್ಟೋರೆಂಟ್ ಸ್ಟೈಲಿ ಗೊತ್ತಾ ಸೊ ನೀವು ಅಲ್ಲಿ ಹೋಗಿ ತಿಂತಿರಲ್ಲ ಆ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರೀ ಅದು ಇಷ್ಟಕ್ಕಿ ಅವರು ಎರಡುನೂರು ಮುನ್ನೂರು ರೂಪಾಯಿ ಮಾಡ್ತಾರೆ ನಾವು ನೂರು ರೂಪಾಯಿ ಇಷ್ಟು ಒಂದೆರಡು ಬಟಾಟೆ ಬೇಕಾದಂಗೆ ಮನೆ ಒಂದೆಲ್ಲ ತಿನ್ನುವ ಹಾಗೆ ಮಾಡ್ಕೋಬೋದು ಇವಾಗ ಅದ್ರ ಸೇಮ್ ಅದರ್ ಸ್ಟೈಲಲ್ಲಿ ನಿಮ್ಗೆ ಬರುತ್ತೆ ನಿಮ್ಗೆ ತೋರಿಸ್ತೀನಿ ನಿಮಗೆ ಸೊ ಈಗ ಜಸ್ಟ್ ಈಗೇನು ಜಾಸ್ತಿ ಹಾಕಿದ್ರು ಕೂಡ ಹತ್ತು ನಿಮ್ ಹತ್ತು ಸೆಕೆಂಡು ಸ್ವಲ್ಪ ಜಾಸ್ತಿ ಕೈಯಾಡಿಸ್ಬಾರ್ದು ಆಮೇಲೆ ನೀವು ಕೈಯಾಡ್ಸ್ಕೊಬೇಕು ಸ್ವಲ್ಪ ಗೋಲ್ಡನ್ ಆಗುತ್ತಾ ಜಾಸ್ತಿ ಆಗಲ್ಲ ಯಾಕಂದ್ರೆ ನಾವು ಇದ್ರಾಗೆ ಉಪಕಾರ ಅದು ಹಾಕಿಲ್ವಲ್ಲ ಅಷ್ಟೇ ವೈಟ್ ಇರತ್ತೆ ಸ್ವಲ್ಪ ಬ್ರೌನಿ ಆಗಿ ಕಾಣತ್ತೆ ಅಂದರೆ ಬ್ರೌನಿ ಅಂದರೆ ಸ್ವಲ್ಪ ಹಳದಿ ಮೇಲೆ ಅನಿಸುತ್ತೆ ಅಷ್ಟಾದರೆ ಸಾಕು ರೀ ಅಷ್ಟಾದಮೇಲೆ ನಾವು ತೆಗಿಬೇಕು ಅಂದ್ರೆ ಏನೋ ಸ್ವಲ್ಪ ಗಲಗಲ ಅಂತಾವ ಹಂಗೆ ಸೌಂಡ್ ಬಂತಂದ್ರೆ ಸಾಕು ತೆಗ್ದು ಬಿಡ್ಬೇಕು ರೀ ಹಿಂಗೆ ಗಲಗಲ ಅನ್ಬೇಕದು ಅಂತಂದರೆ ಬಡ ಬಡ ತಗೊಂಡ್ಬಿಡ್ರಿ ನೀನು ಓಕೆ ಇವಾಗ ನಮ್ಮದು ನಾನು ಫಿಂಗರ್ ಚಿಪ್ಸ್ ಅಂತ ರೆಡಿ ಆಯಿತು ಸೊ ಫಿಂಗರ್ ಚಿಪ್ಸ್ ಮಾಡಿದೆ ನೆಕ್ಸ್ಟ್ ಇವಾಗ ನಾನು ಕಾಂಡ ಬಜ್ಜಿ ಮಾಡ್ಬೇಕಂತ ಹೇಳಿ ಅದನ್ನು ರೆಡಿ ಸೊ ನಾ ಕಾಂಡ ಬಜ್ಜಿ ಮಾಡಾಕ ಈಗ ರೆಡಿ ಮಾಡ್ಕೊಂಡೇನ್ರಿ ಮೊದಲಾಗಿ ನಾವು ಉಳ್ಳಾಗಡ್ಡಿನ ಹೆಂಚ್ಕೋಬೇಕು ಹೆಂಗಂತಂದ್ರೆ ಅಗದಿ ಸಣ್ಣಗ ರೀ ಉದ್ದ ಉದ್ದದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಟ್ರಿ ಕೈಲಿ ಅಂದ್ರೆ ಸ್ವಲ್ಪ ಬಿಡಿ ಬಿಡಿ ಆ ಬಿಡುತ್ತಂದ್ರೆ ಬೆಸ್ಟ್ ರೀ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಈ ರೀತಿ ಬಿಡಿ ಮಾಡ್ಕೋಬೇಕು ರೀ ಅದನ್ನ ನೀವು ಎಷ್ಟು ಉಳ್ಳಾಗಡ್ಡಿ ತೊಂದಿರ್ತಾರೆ ನಿಮ್ಮ ಅದ್ರ ಪ್ರಕಾರ ನಾವು ಇದರೊಳಗೆ ಮುಂದಿನ ಐಟಮ್ಸ ಹಾಕೊಂತ ಹೋಗಬೇಕಾಗತ್ತೆ ರೀ ಇವಾಗ ಉಳ್ಳಾಗಡ್ಡಿ ಅಂತೂ ನಾನು ಎರಡು ತೊಗೊಂಡಿದ್ದೆ ಸೊ ಈಗ ಕಡ್ಲಿ ಹಿಟ್ಟು ಹಾಕ್ಕೊಳಕತ್ತೀನಿ ಕಡ್ಲಿ ಹಿಟ್ಟು ಕೂಡ ಎರಡು ಚಮಚಿ ಅಷ್ಟು ಹಾಕೊಂಡೇನ್ರಿ ಅಂದ್ರೆ ಅಂದಾಜ್ ಮೇಲೆ ಹಾಕೋಬೇಕು ಡೈರೆಕ್ಟೇ ಮೊದಲಿಕ್ಕೆ ಭಾಳಷ್ಟು ಕಡ್ಲಿ ಹಿಟ್ಟು ಹಾಕೊಳ್ಳೋಂಗಿಲ್ಲ ಯಾಕಂದ್ರೆ ಇದಕ್ಕೆ ಉಳ್ಳಾಗಡ್ಡಿನ ಜಾಸ್ತಿ ಮುಂದಿರಬೇಕು ಅದಕ್ಕಾಗಿ ಈಗ ನಾನು ಇದಕ್ಕೆ ಜೀರಿಗೆ ಹಾಕೊಳಕತ್ತೀನಿ ಅದಕ್ಕೆ ಬೇಕಾಗಿರೋ ಎಲ್ಲ ಮಸಾಲೆ ಸಾಮಾನುಗಳನ್ನ ಹಾಕೊಳ್ಳೋಣ್ರಿ ಇವಾಗ ಜೀರಿಗೆ ಹಾಕೊಂಡೆ ಆಗಲೇ ಮೆಣಸಿನ್ ಮೆಣಸಿನ್ಕಾಯಿ ಪುಡಿ ರೀ ಸೊ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಗೆ ಅರಶಿಣ ಹಾಕ್ಕೊಂಡೆ ಉಪ್ಪು ಉಪ್ಪು ಅಂತೂ ಒಂದು ದೀಡ್ ಚಮಚಿ ಹಾಕ್ಕೊಂಡಿದ್ದೀನಿ ಸೊ ದೀಡ್ ಚಮಚಿಯಷ್ಟು ಉಪ್ಪು ಹಾಕ್ಕೊಂಡಿನಿ ಅಜ್ವಾನ ಕೂಡ ಕೆಲವು ಉಜ್ಜಿಬಿಟ್ಟು ಹಾಕಾಕತ್ತೀನಿ ನೋಡಿರಿ ಸೊ ಅಜ್ವಾನ ಹಾಕ್ಕೊಂಡು ಹಾಗೆ ಕರ್ಮೇವು ಹಾಕೊಳಿ ಇದಕ್ಕೆ ಕೊತ್ತಂಬರಿ ಅದನ್ನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ಇಷ್ಟ ಆದ್ರೆ ಚಂದಂಗ ನೀವು ಕೈಯಾಡ್ಸ್ಕೊಬೇಕು ನೋಡ್ರಿಪ್ಪ ಇಷ್ಟು ಚಂದಂಗ್ ಕೈಯಾಡ್ಸ್ಕೊಬೇಕಂತಂದ್ರೆ ನೀವು ಕೈ ಆಡಿಸ್ಕೊಂಡ್ಮೇಲೆ ಅದು ಗೊತ್ತಾಗ್ಬಿಡುತ್ತೆ ನೀರಿನ ಅಂಶ ಎಷ್ಟಿರುತ್ತಲ್ಲ ಅಷ್ಟ್ರ ಮೇಲೆ ಅದು ಹಿಟ್ಟು ಹಿಡ್ಕೊಂಡಿರ್ತೈತಿ ಅಕಸ್ಮಾತಾಗಿ ಆಗಿ ನೀವೇನಾರ ಕಡಿಮೆ ಅನಸ್ತಪ್ಪ ಅಂತಂದ್ರೆ ಹಿಟ್ಟು ಅವಾಗ ನೀವು ನೀರ ಇನ್ನ ಸ್ವಲ್ಪ ಹಿಟ್ ಹಾಕೋಬಹುದು ಅದ ಹೇಳಲ್ಲ ನೀವು ಹಾಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡ್ ಹಾಕೊಳ್ಬೇಕ್ರಿ ಇವಾಗ ನೋಡ್ರಿ ಉಳ್ಳಾಗಡ್ಡಿ ಜಾಸ್ತಿ ಕಾಣಬಾರ್ದು ಉಳ್ಳಾಗಡ್ಡಿ ಜಾಸ್ತಿ ಕಾಣಕತ್ತಂದ್ರೆ ಅದಕ್ಕೆ ನೀವು ಹಿಟ್ ಹಾಕೊಳಬೇಕಿ ಇಲ್ಲ ಅಂದ್ರೆ ಅದು ಸರಿ ಆಗೋದಿಲ್ಲ ಕಾಂಡ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಹಿಟ್ಟಾಕ್ಕೊಳಾಕತ್ತೀನಿ ಇನ್ನೊಂದು ಅಷ್ಟು ಹಾಕೊಳಕತ್ತೀನಿ ರೀ ಸೊ ಇನ್ನೊಂದು ಅಷ್ಟು ಹಿಟ್ಟು ಹಾಕ್ಕೊಂಡು ಇದನ್ನ ಚೆಂದಂಗ ರೀ ಇದನ್ನ ಚೆಂದ ಆದಮೇಲೆ ನಾವು ಎಣ್ಣೆಗೆ ಎಣ್ಣೆ ಕಾಯಕ್ಕೆ ಇಡೋಣ ಎಣ್ಣೆ ಆದಮೇಲೆ ಆಲ್ರೆಡಿ ಎಣ್ಣೆ ಕಾಯಾಕಿಟ್ಟಿದ್ದೆನಲ್ಲ ಸೊ ಈಗ ಅವ್ರ ಬಿಸಿ ಅದರ ಎಣ್ಣೆ ಅದಕ್ಕೆ ಅದಕ್ಕೆ ನಾ ಬಿಡಾಕತ್ತೀನಿ ರೀ ಇದನ್ನು ಕಾಂಡ ಬಜ್ಜಿನ ನೋಡಿದ್ರೆ ಎಷ್ಟು ಮಸ್ತ್ ಕಾಣಕತ್ತವ ಕಾಂಡ ಬಜ್ಜಿ ಅಂತ ಇನ್ನು ಉದ್ರಾಗಿ ಬಿಡ್ಬೇಕು ರೀ ಜಾಸ್ತಿ ಇದ್ರ ಗತೆ ಬಿಡಬಾರ್ದು ದಪ್ಪ ತಪ್ಪ ಹಾಕ್ಬಿಟ್ರಂದ್ರೆ ನಡುವೊಮ್ಮೆ ಹಸಿ ಉಳಿತದ ಹೀಗಾಗಿ ನೀವು ಬಿಡು ಬಿಡಿನೇನೆ ಹಾಕ್ಬೇಕು ನೋಡ್ರೆ ಎಷ್ಟು ಮಸ್ತ್ ಆಗ್ಯಾವ ನಮ್ ಕಾಂಡ ಬಜ್ಜಿ ಅಂತ ಹೇಳಿ ಇವಾಗ ಸೊ ನಾವು ಕಾಂಡ ಬಜ್ಜಿ ರೆಡಿ ಆಯ್ತು ಹಾಗೆ ನಮ್ಮ ಫಿಂಗರ್ ಚಿಪ್ಸು ರೆಡಿ ಆಯ್ತು ಬಟ್ ಇವಾಗ ಅದಕ್ಕೆ ಫಿಂಗರ್ ಚಿಪ್ಸಿಗೆ ಹಾಕುವಂಥ ಪೆರಿ ಪೆರಿ ಮಸಾಲಾನ ಹೆಂಗೆ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ರೀ ಇವಾಗ ಮೊದಲೇದಾಗಿ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ನೀವು ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ರಿ ನೀವು ಏನೇ ಐಟಮ್ ಹಾಕೊಂಡ್ರು ಅದ ಅಳತಿ ಸೇಮ್ ಎಲ್ಲಾನು ಹಾಕೋಬೇಕು ಹಾಗೆ ಖಾರ ಹಾಕೋರಿ ಆಮೇಲೆ

ಇವಾಗಿದ್ದ ನಮ್ಮ ಪೇರಿ ಪೇರಿ ಮಸಾಲ ಅಂತರೂ ಮಸ್ತ್ ರೇಟ್ ಇರಿ ಇದಕ್ಕೆ ಇದಕ್ಕೇನಾರು ಒಂಚೂರು ಉಳಿದ್ರೂ ಕೂಡ ನೀವು ಏನು ಚಿಂತೆ ಮಾಡೋಂಗಿಲ್ಲ ಅಡುಗೆಗೆಲ್ಲ ಹಾಕೋಬೋದು ಅಥವಾ ಸಾಂಬಾರ್ಗೂ ಹಾಕೋಬೋದು ಇಲ್ಲಪ್ಪ ಅಂದ್ರೆ ನೀವು ಬಜ್ಜಿ ಗಿಜಿ ಮಾಡಿದಾಗೂ ಅದ್ರ ಮೇಲೆ ಉದ್ಸ್ಕೊಳ್ಬೋದು ಇಲ್ಲ ಚುಮ್ಮರಿ ಮಾಡಿದಾಗೂ ಕೂಡ ಈ ರೀತಿ ಮಸಾಲೆ ಮಾಡ್ಕೊಂಡು ಅದ್ರ ಮೇಲೆ ಉದ್ರಸ್ಕೊಬೋದು ರೀ ಅವಾಗೂ ಕೂಡ ಮಸ್ತ್ ಆಗುತ್ತೆ ಟೇಸ್ಟ್ ನಿಮ್ಗೆ ತೋರಿಸ್ತೇನೆ ರೀ ನಿಮ್ಗೆ ನಮ್ದು ಫಿಂಗರ್ ಚಿಪ್ಸು ಹೆಂಗಾಗಿದೆ ಅಂತ ಸ್ವಲ್ಪ ಗಲ್ಸಿರು ಕೂಡ ಪಟಾಕನ ಸಪ್ಳು ಬರುತ್ತೆ

ನೋಡೋದ ಇದ್ರ ಮೇಲೆ ಮಸಾಲೆ ಉದರ್ಸಿ ಇರೋದ್ರು ಮಸ್ತ್ ಅನಿಸುತ್ತೆ ರೀ ಭಾರಿ ಟೇಸ್ಟ್ ಆಗಿದೆ ನೋಡಿ ನಮ್ಗೆ ಈಗ ತಿನ್ಬೇಕು ಅಂತದ ರಿಯಲ್ ನೀವು ಗೊತ್ತು ವಿಡಿಯೋ ನೋಡಿ ನೆಕ್ಸ್ಟ್ ನೀವು ಅದನ್ನೇ ಮಾಡ್ತೀರಾ ಅಂತ ಹೇಳಿ ಸೊ ಇದೇ ರೀತಿಯಾಗಿ ಮಾಡ್ಕೊಡ್ರಿ ನಮ್ಮತ್ತೆ ಸರ್ವಿಂಗ್ ಪ್ಲೇಟಿ ಅಂತೂ ಸ್ವಲ್ಪ ಡೆಕೋರೇಟಿವ್ ಆಗಿದ್ರೆ ಚಂದ ಅನ್ಸುತ್ತಲ್ಲ ಸೊ ನೀವು ಯಾರಿಗೂ ಸರ್ವ್ ಮಾಡಿ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡ್ಕೊಡಿ ಮಕ್ಕಳಿಗಾದ್ರು ಡೆಕೋರೇಟಿವ್ ಆಗಿ ಮಾಡಿಕೊಟ್ರೆ ಅವ್ರು ಭಾಳ ಇಷ್ಟಪಡ್ತವೆ ನನ್ನ ಅದು ಕೂಡ ಹಂಗೆ ಸಾಸ್ ಬರೀ ಹಂಗ್ ಹಾಕೋಂಗಿಲ್ಲ ಅವ್ನು ಥರ ಡಿಸೈನ್ ಮಾಡೇ ಕೊಡ್ಬೇಕು ಸೊ ಅವ್ನಿಗೋಸ್ಕರ ಥರ ಡಿಸೈನ್ ಮಾಡಿ ಇವಾಗ ನೋಡ್ರಿ ಫಿಂಗರ್ ಚಿಪ್ಸು ಹಾಗೆ ನಾವು ಮಾಡಿರೋ ಅಂತ ಕಾಂಡಬಜಿ ಕೂಡ ಒಂದು ಬೌಲ್ ಒಳಗೆ ಹಾಕಿ ಅವನಿಗೆ ಇದ್ದೀನಿ ಸಂಜು ಮುಂಟೆ ಏಮಂತಂದ್ರೆ ಈ ರೀತಿಯಾಗಿ ತಿನ್ನೋಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಾಮೆಂಟ್ ಸೆಕ್ಷನ್ ಸೆಕ್ಷನದಲ್ಲಿ ಸೂಪರ್ ಆಗಿತ್ತು ಅಂತ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಧನ್ಯವಾದಗಳು